ಒಂದು ವಿಡಿಯೋ, ಸೌಜನ್ಯಳ ತಾಯಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ಆ ವರ್ಷದಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ, ನೀವು ಆ ಒಂದು ತಿಂಗಳಲ್ಲಿ ಇಲ್ಲ ಅಂತ ಇರುತ್ತೆ. ಸೌಜನ್ಯಳ ತಾಯಿ ಒಂದು ಮೀಡಿಯಾಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಐ ತಿಂಕ್ ನಮ್ಮ ಟೀಮು ಈಗ ರೆಡಿ ಇದ್ದರೆ ಅದನ್ನು ಓಡಿಸ್ಬೋದು. ಐ ತಿಂಕ್ ಅದರಲ್ಲಿ ಅವ್ರು ಹೇಳ್ತಾರೆ ಈ ಕ್ಷೇತ್ರಕ್ಕೂ ಪ್ರಶ್ನೆ ಮುಗಿಸಿದೆ, ರೆಡಿ ಇದೆ ಅದು ಮುಗಿಸಿದೆ. ಈ ಹೇಳ್ತೀನಿ ಕೇಳಿ, ಸೌಜನ್ಯಳ ತಾಯಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನನಗೆ ಯಾವುದೇ ಕಾರಣಕ್ಕೂ ಈ ಶ್ರೀ ಕ್ಷೇತ್ರಕ್ಕೂ ಸೌಜನ್ಯನ ಮರ್ಡರ್ ಕೇಸ್ಗೂ ಸಂಬಂಧ ಇಲ್ಲ, ನನಗೆ ಆ ಡೌಟ್ ಇಲ್ಲ ಅಂತ ಹೇಳ್ತಾರೆ. ಇದು ನಾವು ಹೇಳೋದಲ್ಲ, ನಾವು ನಿಮಗೆ ಆ ವಿಡಿಯೋ ಫೂಟೇಜನ್ನು ಇವತ್ತು ಪ್ಲೇ ಮಾಡ್ತೀವಿ ಎಲ್ಲರ ಎದುರುಗಡೆ. ಅಲ್ಲಿ ಸೌಜನ್ಯನ ತಾಯೇ ಹೇಳ್ತಾರೆ, ನನಗೆ ಶ್ರೀ ಕ್ಷೇತ್ರದ ಮೇಲೆ ಆಗಲಿ ಅಲ್ಲಿನ ಜನರ ಮೇಲೆ ಆಗಲಿ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾರೆ. ಐ ತಿಂಕ್ ನಾವು ಆ ವಿಡಿಯೋವನ್ನು ಈಗ ಪ್ಲೇ ಮಾಡ್ಬೋದು, ನೀವು ನೋಡ್ಬೋದು. ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ, ಎಲ್ಲಾ ಪೇಪರ್ ಹತ್ರ ಸಪೋರ್ಟ್ ಇದ್ದಾರೆ. ಅವರ ಭಯ ಏನು ನಮಗೆ ಇರಲಿ, ಕೆಲವರು ಒತ್ತಡ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ, ಯಾವ್ದು ಜಾಗ ಒತ್ತಡ ಉಂಟ ಅಂತ ಕೇಳಿದ್ರು, ಇಲ್ಲ ಜಾಗ ಏನು ಒತ್ತಡ ಮಾಡ್ಲಿಲ್ಲ. ಫೋನ್ ಅಲ್ಲಿ ಏನಾದ್ರು ಇದು ಮಾಡ್ಬೇಕು ಕೇಳಿದ್ರು, ಇಲ್ಲ ಯಾವುದು ಇದು ಮಾಡ್ಲಿಲ್ಲ ನಮ್ಗೆ, ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದ ಯಾರು ಇದು ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲ ಹೇಳಿದಷ್ಟೇ. ಅದಕ್ಕೆ ಕೊಡ್ಬೇಡಿ ಇದು ಕೊಡ್ಬೇಡಿ ಅಂದ್ರೆ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದ. ಯಾರೋ ನಿಮ್ಗೆ ಕೆಲವು ಹೇಳ್ತಿದ್ರು ನಿಮ್ಮ ಅಂಗಡಿ ಬಂದ್ ಮಾಡಿದಾರಂತೆ, ಹೋಟ್ಲ್ ಬಂದ್ ಮಾಡಿದಾರಂತೆ, ಇಲ್ಲ ಮಾತ್ರ ನಮ್ಗೆ ಇದು ಫೋನ್ ಬರಲಿಲ್ಲ ನಮ್ಗೆ ಇಷ್ಟು ಮಾತಾಡಲಿಲ್ಲ ಅದ್ರ ಬಗ್ಗೆ, ಇಲ್ಲ ಯಾವ್ದು ಎಲ್ಲಿಗೆ ನಮ್ಗೆ ಬರಲಿಲ್ಲ, ನಮ್ಗೆ ಹೋಟ್ಲ್ ಎಲ್ಲ ಇದೆ ನಮ್ಗೆ ಅದ್ರ ಯಾರ್ದು ಬಂದಿದೆ ಇದು ಆ ಥರದ ಬೆದರಿಕೆ ಯಾವುದು ಬರಲಿಲ್ಲ ಅಂತ ಹೇಳಿದೆ. ನಾನು ಹೆಸರಿಗೆ ಒಂದು ತುದಿಯವ್ರು ಬಿಚ್ಚಲಿಲ್ಲ, ಸೌಜನ್ಯ ತನಿಖೆ ಆಗಬೇಕು. ಸೌಜನ್ಯ ಮನೆಗೆ ಇಷ್ಟುವರೆಗೆ ಒಂದು ವರ್ಷ ಇದಲ್ಲ, ಇಷ್ಟುವರೆಗೆ ಅಲ್ಲಿ ಸಿಬ್ಬಂದಿವರೆಗೆ ಯಾರು ಬರಲಿಲ್ಲ. ಸೌಜನ್ಯ ಮನೆಗೆ ಹೇಗಿದ್ದಾರೆ, ಅವ್ರಿಗೆ ಒಂದು ಸಾಂತ್ವನ ಹೇಳ್ಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಮಾತು ಬರಲಿಲ್ಲ ಅವ್ರದ್ದು. ಯಾವುದೇ ನಮಗೆ ಸಾಂತ್ವನ ಇಲ್ಲಿಗೆ ಯಾರೂ ಬರಲಿಲ್ಲ, ಡಿಪಾರ್ಟ್ಮೆಂಟ್ ಯಾರು ಬರಲಿಲ್ಲ. ಅವ್ರು ಒಟ್ಟಿಗಿದ್ದ ಜೊತೆಯಲ್ಲಿ ಬಂದ್ರೆ ಧೈರ್ಯ ಇಳಿಬಿತ್ತು, ಬನ್ನಿ ತನಿಖೆ ಮಾಡೋಣ, ಯಾಕೆ ಅವ್ರು ಬಂದೇ ಇಲ್ಲ. ಧರ್ಮಸ್ಥಳದ ಎಲ್ಲರೂ ನಮ್ಗೆ ಸಪೋರ್ಟ್ ಇದ್ದಾರಂತೆ, ಎಲ್ಲಾ ಪೇಪರ್ ಹತ್ರ ಸಪೋರ್ಟ್ ಇದ್ದಾರೆ. ಅವ್ರ ಭಯ ಏನು ನಮಗೆ ಇರ್ಲಿ, ಕೆಲವರು ಒತ್ತಡ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ, ಯಾವ್ದು ಜಾಗ ಒತ್ತಡ ಉಂಟ ಅಂತ ಕೇಳಿದ್ರು, ಇಲ್ಲ ಜಾಗ ಏನು ಒತ್ತಡ ಮಾಡ್ಲಿಲ್ಲ. ಫೋನ್ ಅಲ್ಲಿ ಏನಾದ್ರು ಇದು ಮಾಡ್ಬೇಕು ಕೇಳಿದ್ರು, ಇಲ್ಲ ಯಾವುದು ಇದು ಮಾಡ್ಲಿಲ್ಲ ನಮ್ಗೆ, ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದ ಯಾರು ಇದು ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲ ಹೇಳಿದಷ್ಟೇ. ಅದಕ್ಕೆ ಕೊಡ್ಬೇಡಿ ಇದು ಕೊಡ್ಬೇಡಿ ಅಂದ್ರೆ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದ. ಯಾರೋ ನಿಮ್ಗೆ ಕೆಲವು ಹೇಳ್ತಿದ್ರು ನಿಮ್ಮ ಅಂಗಡಿ ಬಂದ್ ಮಾಡಿದಾರಂತೆ, ಹೋಟ್ಲ್ ಬಂದ್ ಮಾಡಿದಾರಂತೆ, ಇಲ್ಲ ಮಾತ್ರ ನಮ್ಗೆ ಇದು ಫೋನ್ ಬರಲಿಲ್ಲ ನಮ್ಗೆ ಇಷ್ಟು ಮಾತಾಡಲಿಲ್ಲ ಅದ್ರ ಬಗ್ಗೆ, ಇಲ್ಲ ಯಾವ್ದು ಎಲ್ಲಿಗೆ ನಮ್ಗೆ ಬರಲಿಲ್ಲ, ನಮ್ಗೆ ಹೋಟ್ಲ್ ಎಲ್ಲ ಇದೆ ನಮ್ಗೆ ಅದ್ರ ಯಾರ್ದು ಬಂದಿದೆ ಇದು ಆ ಥರದ ಬೆದರಿಕೆ ಯಾವ್ದು ಬರಲಿಲ್ಲ ಅಂತ ಹೇಳಿದೆ. ನಾನು ಹೆಸರಿಗೆ ಒಂದು ತುದಿಯವ್ರು ಬಿಚ್ಚಲಿಲ್ಲ, ಸೌಜನ್ಯ ತನಿಖೆ ಆಗಬೇಕು. ಸೌಜನ್ಯ ಮನೆಗೆ ಇಷ್ಟುವರೆಗೆ ಒಂದು ವರ್ಷ ಇದಲ್ಲ, ಇಷ್ಟುವರೆಗೆ ಅಲ್ಲಿ ಸಿಬ್ಬಂದಿವರೆಗೆ ಯಾರು ಬರಲಿಲ್ಲ. ಸೌಜನ್ಯ ಮನೆಗೆ ಹೇಗಿದ್ದಾರೆ, ಅವ್ರಿಗೆ ಒಂದು ಸಾಂತ್ವನ ಹೇಳ್ಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಮಾತು ಬರಲಿಲ್ಲ ಅವ್ರದ್ದು. ಯಾವುದೇ ನಮಗೆ ಸಾಂತ್ವನ ಇಲ್ಲಿಗೆ ಯಾರೂ ಬರಲಿಲ್ಲ, ಡಿಪಾರ್ಟ್ಮೆಂಟ್ ಯಾರು ಬರಲಿಲ್ಲ. ಅವ್ರು ಒಟ್ಟಿಗಿದ್ದ ಜೊತೆಯಲ್ಲಿ ಬಂದ್ರೆ ಧೈರ್ಯ ಇಳಿಬಿತ್ತು, ಬನ್ನಿ ತನಿಖೆ ಮಾಡೋಣ, ಯಾಕೆ ಅವ್ರು ಬಂದೇ ಇಲ್ಲ. ಯಾವ್ದು ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರಂತೆ, ಎಲ್ಲಾ ಪೇಪರ್ ಹಾಕ್ತಾರೆ.